ಕಂಟಿನ್ಯೂ ಮಾಡಿ ಪ್ಲೀಸ್. ಅನ್ನದಾನಿಯವರೇ, ಈ ನಮ್ಮಲ್ಲಿ ಕಡೂರ್ ಗಿರೀಶ್ ಅಂತೇಳಿ ಒಂದು ಪಾರ್ಟಿ ಸೀನಿಯರ್ ಲೀಡರ್ ಇದ್ರು. ಅವರು ಯಾವಾಗ್ಲೂ ಒಂದು ಮಾತು ಹೇಳರು, ಮುಖಂಡನೇ ಸಿಕಂಡಿ ಆದ್ರೆ ಹಿಂಬಾಲಕರ ಗತಿ ಏನಯ್ಯ ಅನ್ನೋರು. ಅದನ್ನ ನಾನು ನಿಮ್ಮ ಪಾರ್ಟಿಗೆ ಹೇಳಲ್ಲ, ನಾನು ಉಳಿದವರಿಗೂ ಹೇಳಲ್ಲ. ಆ ಸಾಲಿನಲ್ಲಿ ನೋಡಿ, ಖಾಲಿ ಇದೆಯಲ್ಲ, ಆ ಖಾಲಿ ಇದೆಯಲ್ಲ. ಅವರು ಹೇಳ್ತಿ ಜನರಲ್ ಆಗಿ ಹೇಳರು, ಮುಖಂಡನೇ ಸಿಕಂಡಿ ಆದ್ರೆ ಹಿಂಬಾಲಕರ ಗತಿ ಏನಯ್ಯ ಅಂತ. ಹಾಗಾಗಿ ನಾನು ಆ ಸಾಲಿನ ಬಗ್ಗೆ ನಾನೇನು ಹೇಳ್ತೀನಿ. ತಾವು ಭಾಷಣ ಮುಂದುವರಿಸಿ ಸ್ವಾಮಿ ಕೇಳ್ತಾ ಇದೀವಿ. ಆ ಸಾಲಿನ ಬಗ್ಗೆ ನಂದೇನಿಲ್ಲ, ಹೇಳ್ತಾ ಇರೋದು ವಿಷಯ. ಮುಖಂಡರು ಇಲ್ಲ, ಹಿಂಬಾಲಕರು ಇಲ್ಲ, ಅಲ್ಲಿ ಎಲ್ಲ ಇದೀವಲ್ಲ, ಎಲ್ಲ ನಾವು ಮುಖಂಡ್ರೆ ನಾವು ಮುಖಂಡ ಅಲ್ವಾ? ನೋಡಿ ಮುಂದಿನ ಸಾಲ ಕಳಿಸಿದಾರೆ ನನ್ನ, ನಾನು ಮುಖಂಡನ ಕಂಡು ಮಾತಾಡಿ ಕೂತ್ಕೊಳ್ಳಿ ಪ್ಲೀಸ್. ಸಭಾಧ್ಯಕ್ಷರೇ, ಏನು ಮೋದಿಯವ್ರ ಬಗ್ಗೆನೇ ಹೇಳ್ತೀರಿ, ರಾಜ್ಯದ್ದೇನು ಹೇಳ್ತಿಲ್ವಲ್ಲ ಅಂತ ಕೇಳ್ತಿದ್ರು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ಮೇಲೆ ರೈತ ವಿದ್ಯಾನಿಧಿ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಂತ ಒಂದು ಯೋಜನೆ ತಂದ್ರು. ಈ ಯೋಜನೆಯಲ್ಲಿ 10,03,000 ರೈತ ಮತ್ತು ನೇಕಾರರ ಮಕ್ಕಳಿಗೆ 439,95,00,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಯೋಜನೆ ಮೂಲಕ ವಿತರಣೆ ಮಾಡಲಾಗಿದೆ. ಅಧ್ಯಕ್ಷ, ಡೈರೆಕ್ಟ್ ಆಗಿ ಅವ್ರ ಖಾತೆಗೆ ಕೊಡೋ ಕೆಲಸ ಮಾಡಿದೆ. ಒಂದು ವಿಶೇಷತೆ ಏನು ಅಂದ್ರೆ, ಇಲ್ಲಿ ಎಲ್ಲೂ ನಿನ್ನ ಜಾತಿ ಯಾವುದೋ ಅಂತ ಕೇಳಿಲ್ಲ. ರೈತ ಹೌದೋ ಅಲ್ವೋ, ನೇತಾರ ಹೌದೋ ಅಲ್ವೋ, ಅದಷ್ಟೇ ಸರ್ಟಿಫಿಕೇಟು. ನಿನ್ನ ಜಾತಿ ಯಾವುದೋ ಅಂತ ಕೇಳಿಲ್ಲ. ಜಾತ್ಯಾತೀತತೆ ಬಗ್ಗೆ ದಿನಗಟ್ಟಲೆ ಭಾಷಣ ಮಾಡುವ ಕೆಲವು ರಾಜಕೀಯ ಪಕ್ಷಗಳಿದ್ದಾವೆ, ಅವರಿಂದಲೇ ಜಾತ್ಯಾತೀತ ಉಳಿದಿದೆ ಅಂತ ಭಾವಿಸ್ತಾರೆ. ಆ ಪುಣ್ಯಾತ್ಮರು 4-5 ತರಗತಿಯ ಮಕ್ಕಳ ಒಂದು ಪ್ರವಾಸ ಯೋಜನೆ ರೂಪಿಸಿದ್ರು. ಹೆಸರು ಪ್ರವಾಸ, ಮಕ್ಕಳ ಪ್ರವಾಸ ಭಾಗ್ಯ ಯೋಜನೆ. ಆ ಮಕ್ಕಳ ಪ್ರವಾಸ ಭಾಗ್ಯ ಯೋಜನೆಯಲ್ಲಿ 4-5 ತರಗತಿಯ ಎಲ್ಲಾ ಮಕ್ಕಳು ಟೂರ್ ಹೋಗೋ ಯೋಜನೆ ಅಲ್ಲ. ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಸೈಕಲ್ ಕೊಟ್ರು. ಯಾರಿಗೆ ಸೈಕಲ್ ಕೊಟ್ರು? 8 ತರಗತಿಯ ಎಲ್ಲ ಮಕ್ಕಳಿಗೂ ಸೈಕಲ್ಲು. ಸರ್ಕಾರಿ ಶಾಲೆಯಲ್ಲಿ, ಅನುದಾನಿತ ಶಾಲೆಯಲ್ಲಿ ಓದ್ತಕ್ಕಂತ 8 ತರಗತಿಯ ಎಲ್ಲ ಮಕ್ಕಳಿಗೂ ಸೈಕಲ್ ಕೊಟ್ರು. ಹ್ಞೂ ಕಣ್ಣ, ಯಡಿಯೂರಪ್ಪನವರು ಅಂತ ಹೇಳ್ಬಿಟ್ರೆ ಮುಖ್ಯಮಂತ್ರಿ ಯಾರು ಸರ್? ಹೇಳ್ತೀನಿ ಕೇಳಿ, ಅದನ್ನು ಕುಮಾರಸ್ವಾಮಿ ಅವರ ಹೆಸರನ್ನು ಹೇಳಿ ಸ್ವಾಮಿ. ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸರ್ಕಾರ ಹೇಳಿ ಸರ್, ಹೇಳ್ತೀನಿ ಕೇಳೋಣ ಸರ್, ಕೂಡ ಕೇಳಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆನೂ ಜನತಾದಳ ಆಡಳಿತ ಪಕ್ಷದ ಪಾಲ್ದಾರ ಆಗಿತ್ತು, ಅವಾಗ ಸೈಕಲ್ ಕೂಡ ಯೋಜನೆ ಇರಲಿಲ್ಲ. ಅದಕ್ಕಿಂತ ಮುಂಚೆನೂ ಕೂಡ ಜನತಾದಳವೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅಧಿಕಾರ ನಡೆಸಿತ್ತು, ಆಗಲೂ ಸೈಕಲ್ ಕೂಡ ಯೋಜನೆ ಇರಲಿಲ್ಲ. ಯಾವಾಗ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಿಜೆಪಿ ಆಡಳಿತ ಪಕ್ಷದ ಪಾಲ್ದಾರ ಆಯ್ತೋ ಆಗ ಈ ಸೈಕಲ್ ಕೊಡೋ ಯೋಜನೆ ಬಂತು. ಮುಖ್ಯಮಂತ್ರಿ ಆಗಿದ್ದವರು ಕುಮಾರಸ್ವಾಮಿ ಅವರು. ಅದಕ್ಕಿಂತ ಮುಂಚೆ ಆಡಳಿತ ಪಕ್ಷದ ಪಾಲ್ದಾರವಾಗಿ ಜಲ ಇದ್ದಾಗಿತ್ತ ಅಂದ್ರೆ ಇರಲಿಲ್ಲ. ಸೈಕಲ್ ನಿನ್ ಜಾತಿ ಯಾವುದು ಅಂತ ಕೇಳಿಲ್ಲ, 8 ಕ್ಲಾಸ್ ಅಷ್ಟೇ ಕೇಳಿದ್ದು. ಸೋ ಕಾಲ್ಡ್ ಸೆಕ್ಯುಲರ್ ಚಾಂಪಿಯನ್ಸ್, ಆ ಮಕ್ಕಳ ಪ್ರವಾಸ ಭಾಗ್ಯ ಯೋಜನೆಯಲ್ಲಿ 4-5 ತರಗತಿಯ ಮಕ್ಕಳಿಗೆ ಜಾತಿ ಮೇಲೆ ಪ್ರವಾಸ ಭಾಗ್ಯ ಯೋಜನೆ ರೂಪಿಸಿದ್ರು. ನೀವು ಲೆಕ್ಕ ಹಾಕಿ, ಮಕ್ಕಳು ದೇವರಿದ್ದಂಗೆ ಹೌದಾ ಅಲ್ವೋ? ಮಕ್ಕಳು ದೇವರಿದ್ದಂಗೆ ಆ ಮಕ್ಕಳಲ್ಲಿ ಜಾತಿ ಭೇದ ಉಂಟು ಮಾಡೋದು ಜಾತ್ಯಾತೀತರ ಸ್ಪೆಷಾಲಿಟಿ. ಅಂದ್ರೆ ಒಡೆಯೋದು ಹೇಗೆ ಅಂದ್ರೆ, ಶಾಲೆ ಮಕ್ಕಳಿಂದಲೇ ಒಡೆದು ಬಿಡಬೇಕು. ಅವ್ರ ಮೇಷ್ಟ್ರೆ ನಮ್ಮನ್ನು ಟೂರಿ ಕರ್ಕೊಂಡು ಹೋಗಿ ಅಂತ ಏನಾರು ಮಕ್ಕಳು ಕೇಳಿದ್ರೆ ಆ ಮೇಷ್ಟ್ರೆ ಏನ್ ಹೇಳ್ಬೇಕು? ಸುಮ್ಮನೆ ಕುತ್ಕೊಳ್ರಲ್ಲ, ಇದು ನಿಮ್ಗೆಲ್ಲ ಅಲ್ಲ ಕಂಡ್ರಲ್ಲ, ಇದು ಈ ಜಾತಿಯರಿಗೆ ಮಾತ್ರ ಅಂತಂದ್ರೆ ಆ ಮಕ್ಕಳ ಮನಸ್ಸಲ್ಲಿ ವಿಷಬೀಜ ಬಿತ್ತಿದಂಗೆ ಹೌದಾ ಅಲ್ವೋ? ಆ ಮಕ್ಕಳ ಮನಸ್ಸಿನಲ್ಲಿ ವಿಷಬೀಜ ಬಿತ್ತೋ ಕೆಲಸನ ಅವ್ರು ಮಾಡ್ತಿದ್ರು. ಇಲ್ಲಿ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರುವ ರೈತ ವಿದ್ಯಾನಿಧಿಯಲ್ಲಿ ಮಕ್ಕಳ ಜಾತಿ ಕೇಳಲ್ಲ. ಮಕ್ಕಳು ರೈತ ಕುಟುಂಬದವ್ರು ಹೌದೋ ಅಲ್ವೋ, ನೇಕಾರ ಕುಟುಂಬದವ್ರು ಹೌದೋ ಅಲ್ವೋ? ನೇಕಾರ ಕುಟುಂಬದವರಾದರೂ ಅವರಿಗೆ ವಿದ್ಯಾನಿಧಿ ಸೌಲಭ್ಯ ಸಿಗುತ್ತೆ, ರೈತ ಕುಟುಂಬ ಆದರೂ ಕೂಡ ಅವರಿಗೆ ಸೌಲಭ್ಯ ಸಿಗುತ್ತೆ.